हेलो वेलकम टू कड़क सिनेमा लव स्टोरी ಇದು ಒಬ್ಬ ಸಿನಿಮಾ ನೋವರ್ಸ್ಗೆ ಫ್ರೆಶ್ನೆಸ್ ಕೊಡುತ್ತೆ ಲವ್ ಸ್ಟೋರೀಸು ಇಂಡಿಯನ್ ಮೂವೀಸಲ್ಲಿ ತುಂಬಾ ಕಮ್ಮಿ ಆಗ್ತಾ ಇದೆ ಅದರಲ್ಲೂ ನಮ್ಮ ಸ್ಯಾಂಡಲ್ವುಡಲ್ಲಿ ಆಗ ಲವ್ ಸ್ಟೋರೀಸ್ ಅಂದರೆ ರವಿಚಂದ್ರನ್ ಅವರು ಮಣಿರತ್ನಂ ಮೂವೀಸಲ್ಲಿ ರೆಗ್ಯುಲರ್ ಆಗಿ ನೋಡ್ತಾನೆ ಇದ್ವಿ ಬಟ್ ಇವಾಗ ಪ್ಯೂರ್ ಅಂಡ್ ಬ್ಯೂಟಿಫುಲ್ ಲವ್ ಸ್ಟೋರೀಸ್ ಕಮ್ಮಿನೇ ಆಗ್ತಿದೆ ಅಂತ ಹೇಳಬೇಕು ನೀವು ಅಂದ್ಕೊಳ್ಬೋದು ಲವ್ ಸ್ಟೋರೀಸ್ ರೀಸೆಂಟ್ ಟೈಮಲ್ಲಿ ಬಂದೇ ಇಲ್ವಾ ಅಂತ ಬಂದಿದೆ ಬಟ್ ಪ್ಯೂರ್ ಮ್ಯಾಜಿಕಲ್ ಅಂಡ್ ಬ್ಯೂಟಿಫುಲ್ ಲವ್ ಸ್ಟೋರೀಸ್ ರೀಸೆಂಟ್ ಟೈಮಲ್ಲಿ ತುಂಬಾ ಕಮ್ಮಿ ಈಗೆಲ್ಲ ಬರೀ ಲವ್ ಸ್ಟೋರೀಸ್ ಅಂದರೆ ಲವ್ ಮಾಡೋದು ಬ್ರೇಕಪ್ ಆಗೋದು ಮತ್ತೆ ಒಂದಾಗೋದು ಇದೇ ರುಟೀನ್ ಟೈಪ್ಸ್ ನೋಡ್ತಾನೆ ಇದ್ದೀವಿ ಅದಕ್ಕೆ ಅಂತಲೇ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್ ಲವ್ ಸ್ಟೋರೀಸ್ನ ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀವಿ ಇನ್ಯಾಕ್ ತಡ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ ಇದೇ ಥರ ಸಿನಿಮಾದ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಬೇಕು ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಲ್ಲಿ ನಮ್ಮ ಗ್ರೂಪ್ಗಳಿವೆ ಮತ್ತು ಪೇಜ್ಗಳಿವೆ ನೀವು ಅದನ್ನ ಲೈಕು ಫಾಲೋ ಮತ್ತು ಜಾಯಿನ್ ಆಗ್ಬೋದು ಅಲ್ಲಿ ನಿಮಗೆ ಸಿನಿಮಾದ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳು ಸಿಗುತ್ತೆ ಆ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಿಯಾ ಇದು ಕೆ ಎಸ್ ಅಶೋಕ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಮೇ ಬಿ ಇವ್ರು ಯಾರು ಅಂತ ನನಗೆ ಬರ್ತಿಲ್ಲ ಅನ್ಸುತ್ತೆ ಈ ಡೈರೆಕ್ಟರ್ ಡೆಬ್ಯೂಟ್ ಮೂವಿನೇ ಸೂಪರ್ ಹಿಟ್ ಅಷ್ಟೇ ಅಲ್ಲದೆ ಹಿಂದಿ ಕೂಡ ರೀಮೇಕ್ ಆಯ್ತು ಅದೇ 6-5=2 ಸೇಮ್ ಡೈರೆಕ್ಟರ್ ಈ ಮೂವಿನ ಕೂಡ ಮಾಡಿದ್ದು ಒಂದು ಒಳ್ಳೆ ಮೂವಿ ಕೊಡಬೇಕು ಅಂತಾನೆ ಏನೋ ಅವರ ಡೆಬ್ಯೂಟ್ ಮೂವಿ 2013 ರಿಲೀಸ್ ಆದ್ಮೇಲೆ ಎರಡನೇ ಮೂವಿ ಬಂದು ಆಫ್ಟರ್ 7 ಇಯರ್ಸ್ 2020 ರಿಲೀಸ್ ಆಯ್ತು ಬಟ್ ಇದನ್ನ ಥಿಯೇಟರ್ ಅಲ್ಲಿ ಅಷ್ಟು ಜನ ಪ್ರೋತ್ಸಾಹ ಮಾಡಲಿಲ್ಲ ಬಟ್ ಓಟಿಟಿ ಅಲ್ಲಿ ಬಿಟ್ಮೇಲೆ ಇಂಥ ಬ್ಯೂಟಿಫುಲ್ ಆಗಿರೋ ಮೂವಿನ ನಾವು ಮಿಸ್ ಮಾಡ್ಕೊಂಡ್ವಾ ಥಿಯೇಟರ್ ನೋಡಿದ್ರೆ ಎಂಥ ಫೀಲ್ ಸಿಕ್ತಿತ್ತು ಅಂತ ಬೇಜಾರು ಮಾಡ್ಕೊಂಡಿದೆ ಅಂತೂ ನಿಜ ಇನ್ನು ಮೂವಿ ವಿಷಯಕ್ಕೆ ಬಂದ್ರೆ ಲವ್ ಸ್ಟೋರಿ ಅಂದ್ರೆ ಸಾಂಗ್ಸ್ ಅಂಡ್ ಮ್ಯೂಸಿಕ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಬಟ್ ಈ ಮೂವಿಯಲ್ಲಿ ಒಂದು ಸಾಂಗ್ ಇದೆ ಅದು ಆಲ್ಬಮ್ ಅಲ್ಲಿ ಅಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಬಟ್ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲದೆ ಹೋದ್ರೂ ಒಂದ್ ಸೀನ್ ಕೂಡ ನಮಗೆ ಬೋರ್ ಅಂತ ಅನ್ಸಲ್ಲ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್ ಅಂಡ್ ದ ಮೊಮೆಂಟ್ಸ್ ದೇ ಹ್ಯಾವ್ ಕ್ರಿಯೇಟೆಡ್ ಈ ಮೂವಿಲಿ ಎಲ್ಲರೂ ಆಲ್ಮೋಸ್ಟ್ ನ್ಯೂ ಏಜ್ ಆಕ್ಟರ್ಸ್ ಅಂತಾನೆ ಹೇಳಬೇಕು ದಿಯಾ ಆಗಿ ಖುಷಿ ಅವರು ಮಾತ್ರ ಇಂಟ್ರೋವರ್ಟ್ ಹುಡುಗಿಯಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಪೃಥ್ವಿ ಅಂಡ್ ದೀಕ್ಷಿತ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬಟ್ ದಿಯಾ ಕ್ಯಾರೆಕ್ಟರ್ ಅಲ್ಲಿ ಖುಷಿ ಮೂವಿಯ ಹೈಲೈಟ್ ಅಂತಾನೆ ಹೇಳಬೇಕು ಇನ್ನು ಈ ಮೂವಿ ಬಗ್ಗೆ ಏನ್ ಹೇಳಿದ್ರು ಸ್ಪಾಯ್ಲರ್ ಆಗುತ್ತೆ ಬಟ್ ಟ್ರೈನ್ ಹತ್ರ ಪ್ರಪೋಸ್ ಮಾಡೋ ಸೀನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಬೇಕು ಅಂಡ್ ಹೈಲೈಟ್ ಆಫ್ ದ ಮೂವಿ ಅಂದ್ರೆ ಕ್ಲೈಮ್ಯಾಕ್ಸ್ ಮೂವಿ ನೋಡಾದ್ಮೇಲೆ ಕ್ಲೈಮ್ಯಾಕ್ಸ್ ಮತ್ತೆ ತಲೆಯಿಂದ ಹೊರಗಡೆ ಹೋಗೋದೇ ಇಲ್ಲ ಇನ್ನು ನೋಡಿಲ್ಲ ಅಂದ್ರೆ ಇವತ್ತೇ ನೋಡಿ ಇಟ್ ಇಸ್ ಅವೈಲಬಲ್ ಆನ್ ಅಮೆಜಾನ್ ಪ್ರೈಮ್ ಕಲರ್ ಫೋಟೋ ಈ ಮೂವಿ ರೀಸೆಂಟ್ ಟೈಮ್ ಕೊರೋನಾ ಲಾಕ್ಡೌನ್ ಇಂದ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ದಿರಾ ಓಟಿಟಿಯಲ್ಲಿ ರಿಲೀಸ್ ಆಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಪ್ರೂವ್ ಮಾಡ್ಕೊಂಡಂತಹ ಸಿನಿಮಾ ಈ ಮೂವಿನ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಯಾಕೆಂದ್ರೆ ಇದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನಲ್ ಮೂವಿ ಈ ಮೂವಿಲಿ ಮಾಡಿರೋ ಎಲ್ಲಾ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ಸ್ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಆಕ್ಟಿಂಗ್ ಮಾಡಿ ಡೈರೆಕ್ಟ್ ಮಾಡಿ ಬಂದಿರೋರೇನೆ ಕಾಮಿಡಿಯನ್ ಸುನಿಲ್ ಕೂಡ ಒಂದು ಆಂಟಗನಿಸ್ಟ್ ಪಾರ್ಟ್ ಮಾಡಿದ್ದಾರೆ ಡೆಬ್ಯೂಟ್ ಡೈರೆಕ್ಟರ್ ಸಂದೀಪ್ ಅವರು ಒಂದು ಬ್ಯೂಟಿಫುಲ್ ಅಂಡ್ ನ್ಯಾಚುರಲ್ ಆಗಿ ಮೂವಿನ ಪ್ರೆಸೆಂಟ್ ಮಾಡಿದ್ದಾರೆ ಒಂದ್ ಕಡೆ ರೇಸಿಸಂ ಮತ್ತು ಕಲರ್ ಡಿಫರೆನ್ಸಿಯೇಷನ್ ಬೇಸ್ಡ್ ಮೇಲೆ ಮಾಡಿರುವಂತಹ ಲವ್ ಸ್ಟೋರಿ ಇದು ಮೂವಿ ಸ್ಟೋರಿ ಬಂದು 90s ಲವ್ ಸ್ಟೋರಿ ಜೈಕೃಷ್ಣ ಒಬ್ಬ ಡಾರ್ಕ್ ಕಲರ್ ಅವನು ಫೇರ್ ಆಗಿರೋ ಹುಡುಗಿ ದೀಪ್ತಿನ ಹುಡುಗಿನ ಲವ್ ಮಾಡ್ತಾನೆ 90s ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅನ್ನೋದೇ ಸ್ಟೋರಿ ಬಟ್ ಮೂವಿ ಈಸ್ ಸಿಂಪ್ಲಿ ಬ್ಯೂಟಿಫುಲ್ ಅಂಡ್ ಎಮೋಷನಲ್ ಫಸ್ಟ್ ಮೂವಿ ಡೈರೆಕ್ಷನ್ ಅಲ್ಲೇ ಇಷ್ಟೊಂದು ಮೆಚುರಿಟಿಯಿಂದ ಮಾಡಿದ್ರ ಅಂತ ಅನ್ಸೋದಂತೂ ಗ್ಯಾರಂಟಿ ಅದರಲ್ಲೂ ದೀಪ್ತಿ ಕ್ಯಾರೆಕ್ಟರ್ ಮಾಡಿರೋ ಚಾಂದಿನಿ ಅಂತೂ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳಬೇಕು ಅಂಡ್ ಜೈಕೃಷ್ಣ ಕ್ಯಾರೆಕ್ಟರ್ ಅಲ್ಲಿ ಮಾಡಿರೋ ಸುಹಾಸ್ ಅಂತೂ ನ್ಯಾಚುರಲ್ ಪರ್ಫಾರ್ಮರ್ ಅಂಡ್ ಕಾಮಿಡಿಯನ್ ಸುನಿಲ್ ಮಾತ್ರ ಈ ಮೂವಿಯಲ್ಲಿ ಟೆರಿಫಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ಆದ್ರೆ ಇನ್ನೊಂದು ಕ್ಯಾರೆಕ್ಟರ್ ಜೈಕೃಷ್ಣ ಅವರ ಫ್ರೆಂಡ್ ಅವ್ರನ್ನ ಮರೆಯೋ ಹಾಗೆ ಇಲ್ಲ ವೈವಾ ಹರ್ಷ ಅವ್ರ ಕ್ಯಾರೆಕ್ಟರ್ ಮಾತ್ರ ಬ್ರಿಲಿಯಂಟ್ ಆಗಿದೆ ಥ್ರೂ ಔಟ್ ಮೂವಿಯಲ್ಲಿ ಕಾಮಿಡಿಯನ್ ಆಗಿದ್ರೆ ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮನ್ನ ಅಳಿಸೋದಂತೂ ಪಕ್ಕ ಮೂವಿಯಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳಬೇಕು ಕ್ಲೈಮ್ಯಾಕ್ಸ್ ಇಸ್ ಫುಲ್ ಎಮೋಷನಲ್ ಟ್ರಸ್ಟ್ ಮೀ ನೀವು ಈ ಮೂವಿನ ಟ್ರೈ ಮಾಡಲೇಬೇಕು ಇಟ್ ಇಸ್ ಅವೈಲಬಲ್ ಆನ್ ಆಹಾ ಲವ್ ಮಾಕ್ಟೈಲ್ ಇದು ಡಾರ್ಲಿಂಗ್ ಕೃಷ್ಣ ಅವರೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರುವಂತಹ ಮೂವಿ ಒಂದು ಒಳ್ಳೆ ಆಕ್ಟರ್ಗೆ ಒಂದು ಒಳ್ಳೆ ಬ್ರೇಕ್ ಬರಲಿಲ್ಲ ಅದಕ್ಕೆ ಡಾರ್ಲಿಂಗ್ ಕೃಷ್ಣ ಅವರೇ ಸ್ಟೋರಿ ಬರೆದು ಅವರೇ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರೆ ಅದರ ರಿಸಲ್ಟ್ ಈ ಲವ್ ಮಾಕ್ಟೈಲ್ ಈ ಮೂವಿಯಲ್ಲಿ ಹೀರೋ ಹೆಸರು ಆದಿ ಅವನೊಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ ಒಂದ್ ಹುಡುಗಿನ ಲವ್ ಮಾಡಿ ಲೈಫ್ ಅಲ್ಲಿ ಸೀರಿಯಸ್ ಆಗ್ತಾನೆ ಆದ್ರೆ ಅದು ಲವ್ ಬ್ರೇಕಪ್ ಆಗುತ್ತೆ ಬಟ್ ಮುಂದೆ ಅವನ್ಗೆ ಟ್ರೂ ಲವ್ ಸಿಗುತ್ತಾ ಅದು ಹೇಗಿರುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಈ ಮೂವಿ ಕತೆ ನಿಧಿಮಾ ಕ್ಯಾರೆಕ್ಟರ್ ಮಾತ್ರ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಆ ರೋಲ್ ಅಲ್ಲಿ ಮಿಲನ್ ಅವರು ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೇಕು ಲವ್ ಮಾಕ್ಟೈಲ್ ಅವರ ಪ್ರಯತ್ನಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬಂತು ಇದು ಒಂದು ಅದ್ಭುತವಾದ ಲವ್ ಸ್ಟೋರಿ ಅಂಡ್ ವಿ ಆರ್ ವೇಟಿಂಗ್ ಫಾರ್ ಲವ್ ಮಾಕ್ಟೈಲ್ 2 ಇಟ್ ಈಸ್ ಅವೈಲಬಲ್ ಆನ್ ಅಮೆಜಾನ್ ಪ್ರೈಮ್ ಕೇರ್ ಆಫ್ ಕಂಚರ ಪಾಲಂ ಇದು ತೆಲುಗು ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಈ ಮೂವಿನ ನ್ಯಾಷನಲ್ ಅವಾರ್ಡ್ಸ್ಗೆ ರಿಜೆಕ್ಟ್ ಮಾಡಿದ್ದು ಬಿಕಾಸ್ ಪ್ರೊಡ್ಯೂಸರ್ ಬಂದು ಇಂಡಿಯನ್ US ಸಿಟಿಸನ್ ಅನ್ನೋ ರೀಸನ್ಗೆ ಬಟ್ ಇದೊಂದು ಒಳ್ಳೆ ಮೂವಿ ಅಂತ ಮಾತ್ರ ನೋಡಿದವ್ರು ಹೇಳೋದು ಗ್ಯಾರಂಟಿ ಈ ಮೂವಿ ಡೈರೆಕ್ಟರ್ ಮಹಾ ವೆಂಕಟೇಶ್ ಅವರು ಡೆಬ್ಯೂಟ್ ಮೂವಿಯಲ್ಲೇ ಒಂದು ಒಳ್ಳೆ ಸ್ಟೋರಿನ ಮಾಡಿದ್ದಾರೆ ಈ ಮೂವಿಲಿ ಎಲ್ಲ ಆಕ್ಟರ್ಸ್ ಕೂಡ ಡೆಬ್ಯೂಟ್ ಮಾಡಿರೋರೆ ಎಲ್ಲರಿಗೂ ಇದು ಫಸ್ಟ್ ಮೂವಿ ಈ ಮೂವಿಲಿ 4 ಡಿಫ್ರೆಂಟ್ ಲೈಫ್ಸ್ನ ತೋರಿಸಿದ್ದಾರೆ
ಒಂದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಲವ್ ಸ್ಟೋರೀಸ್ ಇರುತ್ತೆ. ಏಜ್, ರಿಲಿಜಿಯನ್ ಅಂಡ್ ಸ್ಟೇಟಸ್ ಇದೆಲ್ಲದರ ಬೇಸ್ಡ್ ಈ ಮೂವಿ ಇದೆ. ಬಟ್ ಇದು ಬೆಸ್ಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಡೈರೆಕ್ಟರ್ ಮಾತ್ರ ಎಕ್ಸಲೆಂಟ್. ಕ್ಲೈಮ್ಯಾಕ್ಸ್ ಅಲ್ಲಂತೂ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಇದು ವಿಲೇಜ್ ಲವ್ ಡ್ರಾಮಾ. ಈ ಮೂವಿಯಲ್ಲಿ ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಮೂವಿ ಪ್ರೊಡ್ಯೂಸರ್ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿರೋದು ಸ್ಪೆಷಲ್. ಅದು ಕೂಡ ಮುಸ್ಲಿಂ ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಮಾಡಿರೋದು. ಒಂದು ಒಳ್ಳೆ ರಿಯಲಿಸ್ಟಿಕ್ ಅಂಡ್ ಬ್ಯೂಟಿಫುಲ್ ಮೂವಿ ನೋಡಬೇಕು ಅಂದರೆ ಈ ಮೂವಿನ ಮಿಸ್ ಮಾಡ್ಕೊಳ್ಳೇಬೇಡಿ. ಅವೈಲೇಬಲ್ ಆನ್ ನೆಟ್ಫ್ಲಿಕ್ಸ್. 96, ಇದು ತಮಿಳ್ ಮೂವಿ. ಈ ಮೂವಿ ಒಂದು ಸ್ಪೆಷಲ್ ಮೂವಿ ಅಂತ ಹೇಳಬೇಕು. ಎಲ್ಲರೂ ಈ ಮೂವಿ ನೋಡಿದ್ಮೇಲೆ ಅವ್ರ ಚೈಲ್ಡ್ಹುಡ್ ನೆನಪು ಮಾಡಿಕೊಂಡು ಮನಸ್ಸಲ್ಲೇ ಖುಷಿ ಪಟ್ಟಿರ್ತಾರೆ. ಈ ಮೂವಿಯಲ್ಲಿ ಒಂದು ಒಳ್ಳೆ ಫೀಲ್ ಇದೆ, ಒಂದು ಮೆಚೂರ್ಡ್ ಲವ್ ಸ್ಟೋರಿ ಇದೆ. ಲವ್ ಸ್ಟೋರಿ ಅಂದರೆ ಲವ್ವರ್ಸ್ ಒಂದಾಗಬೇಕು ಅಂತ ಇಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್. ಮೂವಿ ಪ್ಲಾಟ್ ಬಂದು ರಾಮಚಂದ್ರ ಒಬ್ಬ ಪ್ರೊಫೆಷನಲ್ ಟ್ರಾವೆಲ್ ಫೋಟೋಗ್ರಾಫರ್, ಟ್ರಾವೆಲ್ ಮಾಡ್ತಾ ಅವನು ಊರಿಗೆ ಬರ್ತಾನೆ. ಅಲ್ಲಿ ಅವನು ಓದಿದ ಸ್ಕೂಲ್ ನೋಡಿ ಆಮೇಲೆ 1996 ಸ್ಕೂಲ್ ಮೇಟ್ಸ್ ಬ್ಯಾಚ್ ರೀಯೂನಿಯನ್ ಪ್ಲಾನ್ ಮಾಡ್ತಾನೆ. ಅಲ್ಲಿ ಆ ಬ್ಯಾಚಲ್ಲಿ ರಾಮಚಂದ್ರ ಚೈಲ್ಡ್ಹುಡಲ್ಲಿ ಲವ್ ಮಾಡ್ತಾ ಇದ್ದಂತಹ ಹುಡುಗಿ ಕೂಡ ಬರ್ತಾಳೆ. ಆಗ ಏನು ನಡೆಯುತ್ತೆ ಅನ್ನೋದು ಸ್ಟೋರಿ. ಈ ಮೂವಿ ಆಲ್ರೆಡಿ ಕನ್ನಡದಲ್ಲಿ 99 ಅಂತ, ಹಾಗೆ ತೆಲುಗುವಲ್ಲಿ ಜಾನು ಅಂತ ರಿಮೇಕ್ ಮಾಡಿದ್ದಾರೆ. ಬಟ್ ವಿಜಯ್ ಸೇತುಪತಿ ಅಂಡ್ ತ್ರಿಷಾ ಅವರ ಆಕ್ಟಿಂಗ್ ನೋಡಬೇಕು ಅಂತ ಅಂದರೆ ಐ ಸಜೆಸ್ಟ್ ಗೋ ವಿತ್ ಒರಿಜಿನಲ್ ವರ್ಷನ್. ಅವೈಲಬಲ್ ಆನ್ ಸನ್ ನೆಕ್ಸ್ಟ್. ಈ ವಿಡಿಯೋಲ್ಲಿ ನಾವು ಒಂದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲದೆ ಒಂದು ಒಳ್ಳೆ ಫ್ರೆಶ್ ಅಂಡ್ ಬ್ಯೂಟಿಫುಲ್ ಲವ್ ಸ್ಟೋರಿನ ಸಜೆಸ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಕಂಟೆಂಟ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಹೀಗೆ ಚೆನ್ನಾಗಿರೋ ಕಂಟೆಂಟ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ. ಜೀವನದಲ್ಲಿ ಏನೇ ಬರಲಿ, ಏನೇ ಹೋಗಲಿ, ಸ್ಮೈಲ್ ಮಾತ್ರ ನಿರಂತರವಾಗಿ ನಡೀತಾನೆ ಇರಲಿ. ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್, ಮನು.